ಮಹಾಭಾರತದಲ್ಲಿ ಕರ್ಣ ಒಬ್ಬ ದುರಂತ ನಾಯಕ ನೋಡಿ ಅವನ ದೈವ ಕುಂತಿ ಜ್ಯೇಷ್ಠ ಪುತ್ರ ಸೂರ್ಯನ ಮಗ ಇನ್ನೇನು ಬೇಕು ಸ್ವಾಮಿ ಯಶಸ್ಸು ಪಡ್ಕೊಳ್ಳೋದಕ್ಕೆ ಅವನೊಳಗೆ ಕುಂತಿ ಸದ್ಗುಣಗಳು ಸೂರ್ಯನ ತೇಜಸ್ಸು ಎರಡೂ ತುಂಬಿ ಬಂದಿತ್ತು ಪಾಂಡವರಿಗೆ ಕವರಿಗೆ ಹಿರಿಯ ಆತ ಎಲ್ಲ ಸರಿಯಾಗಿದ್ದಿದ್ರೆ ಇಡೀ ಸಾಮ್ರಾಜ್ಯಕ್ಕೆ ಚಕ್ರವರ್ತಿ ಅವನೇ ಆಗಬೇಕಾಗಿತ್ತು ಸೂರ್ಯ ಪುತ್ರನಾಗಿ ಸಹಿತ ಸೂತ ಪುತ್ರ ಅಂತ ಹಣೆಪಟ್ಟಿ ಪಟ್ಟಿ ಹೊರಬೇಕಾದಂಥ ಅನಿವಾರ್ಯತೆ ರೀತಿ ಅವನಿಗೆ ಬಂತು ಬುದ್ಧಿವಂತ ದಡ್ಡ ಅಲ್ಲ ಅವನು ದ್ರೋಣಾಚಾರ್ಯರಿಂದ ಬಹುಮಟ್ಟಿಗೆ ಶಸ್ತ್ರಾಭ್ಯಾಸ ಪಡ್ಕೊಂಡಿದ್ದಾನೆ ಪರಶುರಾಮರ ಕಡೆನೂ ಶಸ್ತ್ರತ್ಯಾನ ಪಡ್ಕೊಂಡಿದ್ದಾನೆ ಇಷ್ಟೆಲ್ಲ ಇದ್ದರೂ ಕರ್ಣ ಮಹಾಭಾರತದ ನಾಯಕ ಯಾಕೆ ಆಗಲಿಲ್ಲ ಅಂತ ಕೇಳಿದ್ರೆ ಇದು ನನ್ನ ಮನಸ್ಸನ್ನು ಬಹಳ ಕೊರತಿದ್ದದ್ದು ತಮಗಾಗಲಿ ತಮ್ಮ ಮಕ್ಕಳಿಗಾಗಲಿ ಹೇಳಬೇಕು ಅನಿಸಿದ್ದು ಯಾಕೆ ಆಗಲ್ಲ ಕೆಲವರು ಅಂದರೆ ಇದು ಮುಖ್ಯ ಕಾರಣ ಕರ್ಣಂದೇ ಉದಾಹರಣೆ ತಗೊಳ್ಳೋದಾದರೆ ಅವನು ಆರಿಸಿಕೊಂಡು ಸ್ನೇಹಿತರು ಮತ್ತು ಅವನ ಜೀವನ ಧೋರಣೆ ಕಾರಣ ನಾವು ಯಾರ ಜೊತೆಗಿರ್ತೀವೋ ಹಂಗೆ ಆಗಿಬಿಡ್ತೇವೆ ಅದಕ್ಕೆ ಮಕ್ಕಳನ್ನ ಭಾಳ ಹುಷಾರಾಗಿ ನೋಡ್ಕೋಬೇಕು ಯಾವ ಜೊತೆಗೆ ಸಿಗ ಚಿಗಾರರು ಸಿಗ್ತಾರೆ ಸ್ನೇಹಿತರೇ ಹೇಗಿರ್ತಾರೆ ನೋಡಬೇಕು ಅವನ ಧೋರಣೆ ಏನು ಗೊತ್ತಿತ್ತ ಕರ್ಣಂದು ಮೊದಲನೇ ಸಲ ಬಂದಾಗ ಆ ಶಕ್ತಿ ಪ್ರದರ್ಶನ ಆಗುವಾಗ ಬಂದಾಗ ಹೇಳ್ತಾನೆ ದುರ್ಯೋಧನ ಚಿಂತೆ ಮಾಡಬೇಡ ಧರ್ಮ ಬಲವನ್ನು ಹಿಂಬಾಲಿಸಿ ಬರ್ತದೆ ಅಂತ ಆಗಲೇ ತಕ್ಷಣ ವೇದವ್ಯಾಸರು ಹೇಳಿಬಿಡ್ತಾರೆ ಇವನು ಹಣೆ ಬಾರಿ ಇಷ್ಟೇ ಒಂದು ಅಂತ ಗಮನಿಸಿ ಏನು ಹೇಳ್ತಾನೆ ಧರ್ಮ ಬಲವನ್ನು ಹಿಂಬಾಲಿಸಿ ಬರ್ತದೆ ಅಂತ ನಿಜವಾಗ್ಲೂ ಏನಾಗಬೇಕು ಗೊತ್ತಾ ಬಲ ಧರ್ಮವನ್ನು ಹಿಂಬಾಲಿಸಿ ಬರಬೇಕು ಧರ್ಮ ರಕ್ಷಣೆಗೆ ಬಲ ಇದ್ದಾಗ ನ್ಯಾಯ ಸಿಗ್ತದೆ ಅದರ ಬದಲು ಎಲ್ಲೆಲ್ಲಿ ಬಲ ಇದೆಯೋ ಅಲ್ಲಿ ಧರ್ಮ ಬರ್ತದೆ ಅಂದರೆ ಜಗತ್ ಕೆಟ್ಟು ಹೋಗ್ತದೆ ಇವ ಸಮಾಜ ಗಮನಿಸಿ ಬಲಾಢ್ಯರಾದವರು ದುಡ್ಡಿದ್ದವರು ತಾವು ಮಾಡಿದ್ದೇ ಧರ್ಮ ಅಂತ ದುರಂತಿಸ್ತಾರಲ್ಲ ಇದು ಕರ್ಣ ಸಿದ್ಧಾಂತ ಆಗಾದದ್ದು ಮಹಾಭಾರತ ದುರಂತಗಳಿಗೆ ಕರ್ಣನೂ ಕಾರಣ ಆಗಿದ್ದ ಒಳ್ಳೆ ಗುಣ ಇರಲಿಲ್ಲ ಅಂತಲ್ಲ ಮೂಲತಃ ಒಳ್ಳೆ ಮನುಷ್ಯ ಆತ ಆಗಾಗ ಸಾತ್ವಿಕ ಗುಣ ತೂರಿ ಬರ್ತಾಯಿತ್ತು ಒಂದು ಪ್ರಸಂಗ ಹೀಗಿದೆ ಆಚಾರ್ಯರು ದ್ರೋಣರು ಶಿಕ್ಷಕರಿಗೆ ತರಬೇತಿ ಎಲ್ಲ ಕೊಟ್ಟರಲ್ಲ ಶಿಷ್ಯರಿಗೆ ಶಕ್ತಿ ಪ್ರದರ್ಶನಿಗೆ ಏರ್ಪಾಡು ಮಾಡಿದ್ದಾರೆ ಸಹಸ್ರಾರು ಜನ ಬಂದು ನೆಡ್ಬಿಟ್ಟಿದ್ದಾರೆ ನೋಡೋ ಶಕ್ತಿ ನೋಡೋದಕ್ಕೆ ಹುಡುಗರು ಹೇಗೆ ಹೇಗೆ ಮಾಡ್ತಾರೆ ರಾಜಕುಮಾರರು ಅಂತ ಧೃತರಾಷ್ಟ್ರ ಗಾಂಧಾರಿ ಕುಂತಿ ಭೀಷ್ಮ ಮತ್ತೆಲ್ಲ ರಾಜರು ಬಂದು ಕೂತಿದ್ದಾರೆ ಒಬ್ಬರಾದ್ಮೇಲೆ ಒಬ್ಬರು ಬಂದು ರಾಜ್ಕುಮಾರರು ತಮ್ಮ ಶಕ್ತಿ ಪ್ರದರ್ಶನ ಮಾಡಿದರು ಅರ್ಜುನನ ಧನುರ್ವಿದ್ಯೆ ಎಲ್ಲರ ಮನಸ್ಸನ್ನು ಸೆಳೀತು ಓಹೋ ಇವನೇ ಅತ್ಯಂತ ಸರ್ವೋತ್ಕೃಷ್ಟ ಧನುರ್ಧರ ಅಂತ ತೀರ್ಮಾನ ಮಾಡಿದರು ಆಗ ಬಂದ ಕರ್ಣ ಅರ್ಜುನನ ಮೀರಿಸಬೇಕು ಅಂತ ಹೋದವನು ಸಮಸಮನಾಗಿ ಶೌರ್ಯ ತೋರಿಸಿದ ಜನರು ಚಪ್ಪಾಳಿ ತಟ್ಟಿದರು ಜನರ ಮೆಚ್ಚಿಗೆಯನ್ನು ಉಬ್ಬಿ ಹೋದಂಥ ಕರ್ಣ ಏನು ಮಾಡಿದ ಗೊತ್ತಾ ಅರ್ಜುನ ಯುದ್ಧಕ್ಕೆ ಬಾರೋ ಅಂತ ಕರೆದ ಅವನಿಗೆ ಬುದ್ಧಿ ಇರಬೇಕಾಗಿತ್ತು ಇದು ಯುದ್ಧದ ಕಾಲ ಅಲ್ಲ ಪರೀಕ್ಷೆ ಇದು ಅರ್ಜುನನು ಕ್ಷತ್ರಿಯ ಅವನು ತಯಾರಾದ ಆ ಕೃಪಾಚಾರ ಬಂದು ಕರ್ಣ ಅರ್ಜುನನ ಮನೆತನ ಇಂಥದ್ದು ನಿನ್ನ ಮನೆತನ ಯಾವುದು ಅಂದಾಗ ಖಿನ್ನಾಗಿ ಮುಖ ಕೆಳಗೆ ಹಾಕಿದ ಅದು ನೋಡಿ ದೊರ್ಯೋದನ್ನು ಓಡಿ ಹೋಗಿ ಅಪ್ಪನಿಗೆ ಹೇಳ್ತಾನೆ ಅಪ್ಪ ನಮ್ಮ ಶಕ್ತಿಯಿಂದ ಪಾಂಡವರನ್ನು ಸೋಲ್ಸೋಕ್ಕಾಗೋದಿಲ್ಲ ಕರ್ಣನಂಥವ್ರು ಬೇಕು ನನಗೆ ಅಂಗರಾಜ್ಯ ರಾಜನನ್ನಾಗಿ ಮಾಡ್ತೀನಿ ಅಂತ ಹೇಳಿ ತಕ್ಷಣವೇ ರಾಜ್ಯಾಭಿಷೇಕ ಮಾಡಿಬಿಟ್ಟ ಕರ್ಣನ ಕೂಡಿಸಿ ಎಲ್ಲ ನದಿಗಳ ತಂದು ಅಭಿಷೇಕ ಮಾಡ್ತಿರಬೇಕಾದ್ರೆ ಕುಂತಿ ನೋಡಿದ್ಲು ಮಗ ಅಂತ ಗೊತ್ತಾಯಿತು ದುಃಖ ಉಕ್ಕಿ ಬಂತು ಹೇಳುವಂಗಿಲ್ಲ ಅಭಿಷೇಕ ಆಗ್ತಿರಬೇಕಾದ್ರೆ ಕರ್ಣನ ಸಾಕ ತಂದೆ ಅಧೀರತ ಸಾರಥಿಯವನು ಬಂದ ತನ್ನ ಮಗ ಮಹಾಮಹಾರಾಜರ ನಡುವೆ ಕೂತಿದ್ದನ್ನು ನೋಡಿದ ರಾಜ್ಯಾಭಿಷೇಕ ಆಗ್ತಿರೋದನ್ನು ನೋಡಿದ ಕಣ್ಣು ತುಂಬಿ ಬಂತು ನನ್ನ ಮಗನಿಗೆ ಅವಕಾಶ ಸಿಗ್ತಲ್ಲ ಅಂಥದ್ದು ಅಂತ ಅವನು ಏನು ಹೇಳಾರ ಕರ್ಣ ತನ್ನ ಮಗ ಅಂತ ಗೊತ್ತಾದ್ರೆ ಏನು ತೊಂದರೆ ಆಗ್ತದೋ ಅಂತ ಚಿಂತೆ ಅವನಿಗೆ ಕರ್ಣ ಏನು ಮಾಡಿದ ಗೊತ್ತಾ ಅಪ್ಪನ ಕಂಡ ತಕ್ಷಣ ಇದಿಗ್ಗಂತಿದ್ದು ನಿಂತ ತಲೆಯಿಂದ ನೀರು ಸುರಿತಾ ಇದೆ ಮೈಯೆಲ್ಲ ನೆಂದ್ ಹೋಗಿದೆ ನಿಮ್ಮ ಚಿತ್ರ ಬರಬೇಕು ದಡದಡನೆ ಹಾಗೆ ನೆನದ ಮೈಯಲ್ಲಿ ಇಳ್ಕೊಂಡು ಬಂದ ಸ್ಟೆಪ್ಸ್ ಇಳ್ಕೊಂಡು ಬಂದ ಕೆಳಗಡೆ ಸಹಸ್ರಾರು ಜನ ಏನು ನಡೀತದೆ ನೋಡ್ತಾ ಇದ್ದಾರೆ ದೊಡ್ಡ ದೊಡ್ಡ ದಾಪುಗಾಲಿಟ್ಟು ತಂದೆ ಅಧಿರುತನ ಮುಂದೆ ನಿಂತ್ಕೊಂಡು ದೀರ್ಘದಂಡ ಪ್ರಣಾಮ ಮಾಡಿ ಗಟ್ಟಿಯಾಗಿ ಕಾಲು ಹಿಡ್ಕೊಂಬಿಟ್ಟ ಅಪ್ಪಾ ಅಂದ ರೋಮಾಂಚನ ಆಗೋಯ್ತು ಎದ್ದು ಜೈಕಾರ ಹಾಕಿದರು ಕರ್ಣನ ನಿರ್ಮಲವಾದ ಮನಸ್ಸನ್ನು ಧೈರ್ಯವನ್ನು ಕೊಂಡಾಡಿದರು ಎಲ್ಲರೂ ಇದನ್ನು ದಯವಿಟ್ಟು ನೆನಪಿಡಬೇಕು ಜನ ಏನಂತಾರೋ ಅಂತ ಹೇಳಿ ಒಳ್ಳೆ ಕೆಲಸ ಮಾಡೋದಕ್ಕೆ ಹಿಂದಿಗಿಯುವಂಥ ನಮಗೆ ಕರ್ಣನ ಈ ನಡೆ ಆದರ್ಶ ಆಗಬೇಕು ಎಷ್ಟೋ ಸಲ ಹಾಗೆ ಮಾಡ್ತೀವಿ ಒಳ್ಳೆ ಕೆಲಸ ಮಾಡುವಾಗ ಜನ ಏನಂತಾರೋ ಅಂತ ದಯವಿಟ್ಟು ವಿಚಾರ ಮಾಡಬೇಡಿ ಒಳ್ಳೆ ಕೆಲಸ ಇದ್ದರೆ ಜನ ಏನಾದರೂ ಅಂದ್ಕೊಳ್ಳಿ ಮಾಡೇ ಬಿಡ್ತೀನಿ ಅನ್ನೋದು ಕರ್ಣ ನೆಲು ತೋರಿಸಿದಂಥ ಆದರ್ಶ ನಮಗೆ ನಮಗೆ ಮಾದರಿಯಾಗುವಂಥದ್ದು